ಹಬ್ಬದ ಟೈಮ್ನಲ್ಲಿ ಮಿಸ್ ಮಾಡದೆ ಈ ವಸ್ತುಗಳನ್ನು ಮನೆಗೆ ತನ್ನಿ ಹಣದ ಕೊರತೆಯೇ ಆಗಲ್ಲ ನವರಾತ್ರಿ ಹಬ್ಬ ಎಂದರೆ ಬಹಳ ಸಂತೋಷ ಹಾಗೂ ಸಂಭ್ರಮ ಹೆಚ್ಚಾಗುತ್ತದೆ ಒಂಬತ್ತು ದಿನಗಳ ಕಾಲ ಆಚರಿಸುವ ಈ ಹಬ್ಬವನ್ನು ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ಕೆಲ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಹೆಚ್ಚಾಗುತ್ತೆ ನವರಾತ್ರಿಯಲ್ಲಿ ನಾವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಆರಾಧಿಸುತ್ತೇವೆ ಈ ಸಮಯದಲ್ಲಿ ಭಕ್ತರು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತದೆ ಗೊಂಬೆಗಳನ್ನು ಕೂರಿಸಲಾಗುತ್ತದೆ ಈ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಈ ಹಬ್ಬವನ್ನು ಆಚರಿಸುವುದರ ಹಿಂದೆ ಅನೇಕ ರೀತಿಯ ಪ್ರಯೋಜನಗಳು ಸಹ ಇದೆ ಇನ್ನು ಈ ಹಬ್ಬದ ಸಮಯದಲ್ಲಿ ಅನೇಕ ವಿಶೇಷವಾದ ಕೆಲಸಗಳನ್ನು ಮಾಡಬೇಕು ಹಾಗೂ ಕೆಲ ವಸ್ತುಗಳನ್ನು ಮನೆಗೆ ತರಬೇಕು ಹಾಗಾದರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಯಾವ ವಸ್ತುಗಳನ್ನು ತರಬೇಕು ಹಾಗೂ ಅದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತದೆ ಎಂಬುದು ಇಲ್ಲಿದೆ ಒಂದು ನಾಣ್ಯಗಳು ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ಮನೆಗೆ ತರುವ ವಸ್ತುಗಳು ಸಂತೋಷ ಹಾಗೂ ಸಂಭ್ರಮವನ್ನು ಹೆಚ್ಚಿಸುತ್ತದೆ ನಂಬಿಕೆಗಳ ಪ್ರಕಾರ ಹಬ್ಬದ ಸಮಯದಲ್ಲಿ ಬೆಳ್ಳಿ ಅಥವಾ ಬಂಗಾರದ ನಾಣ್ಯಗಳನ್ನು ಮನೆಗೆ ತರಬೇಕು ಮನೆಗೆ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯವನ್ನು ತರುವುದು ಬಹಳ ಶುಭ ಫಲಗಳನ್ನು ನೀಡುತ್ತದೆ ಇದರಿಂದ ನಿಮ್ಮ ಸಂಪತ್ತು ಸಹ ಹೆಚ್ಚಾಗುತ್ತದೆ ಇದನ್ನು ತಂದು ದೇವಿಯ ಬಳಿ ಇಟ್ಟು ಪೂಜೆ ಮಾಡಿದರೆ ಆರ್ಥಿಕ ಲಾಭ ಸಿಗುತ್ತದೆ ಮುಖ್ಯವಾಗಿ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎರಡು ತುಳಸಿ ಎಲೆ ಅಥವಾ ಗಿಡ ನಮ್ಮ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚಿನ ಮಹತ್ವವಿದೆ ಇದನ್ನು ಆಧ್ಯಾತ್ಮಿಕ ಚಿಕಿತ್ಸಕ ಗಿಡ ಎಂದು ಪರಿಗಣಿಸಲಾಗಿದೆ ಇದನ್ನು ಮಾತಾ ಲಕ್ಷ್ಮಿಯ ವಾಸಸ್ಥಾನ ಎಂದು ಸಹ ಪೂಜಿಸಲಾಗುತ್ತದೆ ಈ ಸಸ್ಯವನ್ನು ಹೆಚ್ಚಾಗಿ ಮನೆಗಳ ಅಂಗಳದಲ್ಲಿ ನೆಡಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ಅದನ್ನು ನಿಮ್ಮ ಮನೆಗೆ ತಂದರೆ ಬಹಳ ಅದೃಷ್ಟ ಎನ್ನಲಾಗುತ್ತದೆ ಮುಖ್ಯವಾಗಿ ಇದನ್ನು ಪೂರ್ವ ಅಥವಾ ಈಶಾನ್ಯ ಮೂಲೆಯಲ್ಲಿ ನೆಡಬೇಕು ಪ್ರತಿದಿನ ತುಪ್ಪದಿಂದ ಮಾಡಿದ ದೀಪವನ್ನು ಹಚ್ಚಿ ಪೂಜಿಸಿ ಇದನ್ನು ತರುವುದರಿಂದ ಲಕ್ಷ್ಮಿಯಿಂದ ನೀವು ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯುತ್ತೀರಿ ಮೂರು ಲಕ್ಷ್ಮಿ ಫೋಟೋ ಸಾಮಾನ್ಯವಾಗಿ ಲಕ್ಷ್ಮಿಯ ಕೃಪೆ ಇದ್ದರೆ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ಎಲ್ಲರಿಗೂ ಗೊತ್ತಿರುವಂತೆ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಹಬ್ಬದ ಸಮಯದಲ್ಲಿ ಮನೆಗೆ ಲಕ್ಷ್ಮಿ ಫೋಟೋ ತಂದರೆ ಅನೇಕ ರೀತಿಯ ಲಾಭಗಳು ಸಿಗುತ್ತದೆ ಅಲ್ಲದೆ ಸಂಪತ್ತು ಸಹ ಹೆಚ್ಚಾಗುತ್ತದೆ ಹಾಗಾಗಿ ಹಬ್ಬದ ಸಮಯದಲ್ಲಿ ಲಕ್ಷ್ಮಿಯ ಫೋಟೋ ತಂದು ಪೂಜೆ ಮಾಡಬೇಕು ಇದರಿಂದ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ನಾಲ್ಕು ಕಮಲದ ಹೂವು ನವರಾತ್ರಿಯ ದೇವಿಯ ಹಬ್ಬ ಎನ್ನಲಾಗುತ್ತದೆ ದೇವಿಗೆ ಕಮಲದ ಹೂವು ಎಂದರೆ ಬಹಳ ಇಷ್ಟ ಹಾಗಾಗಿ ತಪ್ಪದೆ ಹಬ್ಬದ ಸಮಯದಲ್ಲಿ ಕಮಲದ ಹೂವುಗಳನ್ನು ಮನೆಗೆ ತನ್ನಿ ಇದು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ ಲಕ್ಷ್ಮೀ ದೇವಿಯ ಕೃಪೆ ಪಡೆಯಲು ನಾವು ಈ ಕಮಲದ ಹೂವನ್ನು ಅರ್ಪಣೆ ಮಾಡಬೇಕು ಆಕೆಗೆ ಕಮಲ ಎಂದರೆ ಬಹಳ ಇಷ್ಟ ಇದನ್ನು ಅರ್ಪಣೆ ಮಾಡುವುದರಿಂದ ಹಣಕಾಸಿನ ಲಾಭ ಲಾಭವಾಗುತ್ತದೆ ಮುಖ್ಯವಾಗಿ ನಿಮಗೆ ಸಾಲದ ಸಮಸ್ಯೆಗಳಿದ್ದರೆ ಅದರಿಂದ ಸಹ ಮುಕ್ತಿ ಸಿಗುತ್ತದೆ ಐದು ಹದಿನಾರು ಅಲಂಕಾರಿಕ ವಸ್ತು ತಾಯಿಗೆ ಅಲಂಕಾರ ಮಾಡಿಕೊಳ್ಳುವುದು ಎಂದರೆ ಬಹಳ ಇಷ್ಟ ಹಾಗಾಗಿ ಅಲಂಕಾರಿಕ ವಸ್ತುಗಳನ್ನು ಅರ್ಪಣೆ ಮಾಡಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ತುಪ್ಪದ ದೀಪ ಸಿಂಧೂರ ಸೇರಿದಂತೆ ಹದಿನಾರು ವಸ್ತುಗಳನ್ನು ಅರ್ಪಣೆ ಮಾಡಬೇಕು ತಾಯಿಗೆ ಹದಿನಾರು ಅಲಂಕಾರಿಕ ವಸ್ತುಗಳನ್ನು ಅರ್ಪಣೆ ಮಾಡಿದರೆ ಒಳ್ಳೆಯ ಫಲಗಳು ಸಿಗುತ್ತದೆ ಆರು ಬಾಳೆಗಿಡ ಧಾರ್ಮಿಕ ಗ್ರಂಥಗಳು ಮತ್ತು ವಾಸ್ತು ಪ್ರಕಾರ ಬಾಳೆಗಿಡಗಳು ಅತ್ಯಂತ ಮಂಗಳಕರ ಮತ್ತು ದೇವರುಗಳ ವಾಸಸ್ಥಾನ ಎಂದು ಹೇಳಲಾಗುತ್ತದೆ ಇದನ್ನು ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಮಂತ್ರಗಳನ್ನು ಪಠಿಸುತ್ತಾ ಪ್ರತಿ ಗುರುವಾರ ಗಿಡಕ್ಕೆ ಹಾಲು ಮತ್ತು ನೀರನ್ನು ಅರ್ಪಿಸಿ ಇದರಿಂದ ನಿಮ್ಮ ಆರ್ಥಿಕ ಮುಗ್ಗಟ್ಟಿನಿಂದ ಪರಿಹಾರ ಪಡೆಯಬಹುದು ಇನ್ನು ಬಾಳೆ ಗಿಡ ನೆಡಲು ಜಾಗ ಇಲ್ಲದಿದ್ದರೆ ಬಾಳೆಹಣ್ಣನ್ನು ಮನೆಗೆ ತರಬಹುದು ಏಳು ಪಾರಿಜಾತ ಈ ಹೂವು ಅದ್ಭುತವಾದ ಪರಿಮಳವನ್ನು ಹೊರಸೂಸುತ್ತದೆ ಸಮುದ್ರ ಮಂಥನದ ಸಮಯದಲ್ಲಿ ಇದು ಸಿಕ್ಕಿತು ಎನ್ನುವ ನಂಬಿಕೆ ಇದೆ ಇದರ ಗಿಡವನ್ನು ನವರಾತ್ರಿಯಲ್ಲಿ ಮನೆಗೆ ತಂದರೆ ಸಂಪತ್ತು ಬರುತ್ತದೆ ಸ್ವಲ್ಪ ಹಣವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಗಿಡಕ್ಕೆ ಕಟ್ಟುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ ಎಂಟು ಅಲಂಕಾರಿಕ ವಸ್ತುಗಳು ಬಳೆ ಕುಂಕುಮ ಹಳದಿ ಗೋರಂಟಿ ಮುಂತಾದ ಅಲಂಕಾರಿಕ ವಸ್ತುಗಳನ್ನು ತರುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ವಸ್ತುಗಳನ್ನು ದುರ್ಗಾದೇವಿಗೆ ಅರ್ಪಿಸುವ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ದುರ್ಗಾದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ಮತ್ತು ಸಂಪತ್ತು ಇರುತ್ತದೆ ಎಂದು ನಂಬಲಾಗಿದೆ ಒಂಬತ್ತು ತಾವರೆ ಹೂವು ದೇವಿಗೆ ತಾವರೆ ಹೂವು ತುಂಬ ಇಷ್ಟ ಆದ್ದರಿಂದ ನವರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಹುಣಸೆ ಹೂವನ್ನು ತಂದು ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಹತ್ತು ನವಗ್ರಹ ಯಂತ್ರ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ನವಗ್ರಹ ಯಂತ್ರವನ್ನು ಸ್ಥಾಪಿಸುವುದರಿಂದ ಎಲ್ಲ ಗ್ರಹಗಳು ಶುಭ ಪರಿಣಾಮವನ್ನು ಬೀರುತ್ತವೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಮ್ಮದಿ ಇರುತ್ತದೆ ಹನ್ನೊಂದು ಸ್ವಸ್ತಿಕ ಸ್ವಸ್ತಿಕ ಚಿಹ್ನೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ನವರಾತ್ರಿಯ ಮುನ್ನ ದಿನದಂದು ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸ್ವಸ್ತಿಕನ್ನು ಬಿಡಿಸುವುದರಿಂದ ನಕಾರಾತ್ಮಕ ಶಕ್ತಿಯು ನಿವಾರಣೆ ಆಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹರಡುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು